ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನ್ ಸೇತುವೆ ಸೇತುವೆ ಗೀತುವೆ ಅಂತ ಏನೇನೋ ಮಾತಾಡ್ತಿದ್ದೀರಾ, ಏನದು? ಅದು ಏನೂ ಇಲ್ಲ ಆಂಟಿ. ಯಾವಾಗ ನೋಡಿದ್ರು ನೀವು ಮೂರ್ ಜನ ಏನೋ ಗುಟ್ಟುಗುಟ್ಟಾಗಿ ಮಾತಾಡ್ತಾನೆ ಇರ್ತೀರ. ಏನ್ ವಿಷಯ? ಚಾಂದಿನಿ ಇರ್ಲಿಲ್ವಂತೆ, ಇವ್ರೊಬ್ರೆ ಇದ್ರು, ಅಲ್ಲಿ ಯಾರು ಇಲ್ದೇದಕ್ಕೆ ಇವ್ರು ಎದುರ್ಕೊಂಬಿಟ್ಟವ್ರೆ. ಅದಕ್ಕೆ ಧೈರ್ಯ ಹೇಳ್ತಿದ್ದೆ, ನೀವ್ ಎದ್ರಕಬೇಡಿ, ಏನು ಆಗಕ್ಕಿಲ್ಲ. ನಾವ್ ಎದ್ರುಕೊಂಡಷ್ಟು ಆ ರಾಮೇಗೌಡಂಗೆ ಸೇತುವೆ ಮಾಡ್ಕೊಟ್ಟಂಗ ಆಯ್ತದೆ. ಆದಷ್ಟು ಬೇಗ ಅವನು ಈ ಮದ್ವೆನ ನಿಲ್ಸಿ ಆ ಮಾನಿನ ತಲೆ ಕಟ್ಬಿಡ್ತಾನೆ ಅಂತ. ಹೌದು, ಈಗೇನೇ ಆದ್ರೂ ನಾವುಗಳು ಧೈರ್ಯವಾಗಿರ್ಬೇಕು. ನಾವು ಸ್ವಲ್ಪ ಮಂಕಾದ್ರೂ ಆ ಮೀಸೆರಾಮ ಕೊಂಕಾಡೋದಕ್ ಶುರು ಮಾಡ್ಬಿಡ್ತಾನೆ. ಅಮ್ಮನಿಗ್ ಒಂದ್ ಗತಿ ಕಾಣಿಸ್ಬೇಕು. ಅವಳ ಕೈ ಚಳಕದಿಂದಾನೆ ಈ ಮೀಸೆರಾಮ ಇಷ್ಟೆಲ್ಲ ಆಡ್ತಿರೋದು. ಅವಳ ಕೈ ಕಟ್ಟಾಕಿದ್ರೆ ಈ ಮೀಸೆರಾಮನ್ ಕೈ ಕಾಲು ನಿಂತೋಯ್ತದೆ. ಆಗ ಅವನೇ ಬಾಯಿ ಮುಚ್ಕೊಂಡು ಸುಮ್ನಾಯ್ತಾನೆ. ಲೀಲಾ, ನೀನ್ ಹೊಸ ಸುಮ್ಕಿರೋ, ಎಲ್ಲ ಕೈಗುಡೋ ಟೈಮ್ನಾಗೆ ನೀನ್ ಬಾಳ್ ನಡೆಸ್ಬೇಡ. ಇಲ್ಲ, ಲೀಲಾ ಅವ್ರು ಹೇಳ್ತಿರೋದೇ ಕರೆಕ್ಟ್. ನಾವೀಗ ಆ ಮಾನ್ಯಂಗೆ ಬಿಸಿ ಮುಟ್ಟಿಸ್ಲಿಲ್ಲ ಅಂದ್ರೆ ಅವಳ್ ನಾಳೆ ಮುಹೂರ್ತ ಟೈಮ್ಗೆ ನಮ್ಗೆಲ್ಲ ಬರೆ ಹಾಕ್ಬಿಡ್ತಾಳಷ್ಟೆ. ಅವತ್ತು ನಿಶ್ಚಿತಾರ್ಥದಲ್ಲಿ ಆಗಿದ್ದೆ ನಮ್ ಮರ್ತ್ ಬಿಟ್ರ? ಮರ್ತಿಲ್ಲ ಲೀಲಾ. ಆದ್ರೂ ಗೀದ್ರು ಏನೂ ಇಲ್ಲ. ಮೊದ್ಲು ನಾನು ಹೇಳೋದನ್ ಕೇಳಿ. ನೀವ್ ಹೇಳ್ತಿರೋದು ಸರಿಯಾಗಿದೆ ಲೀಲಾ ಅವ್ರೆ. ಮಾನ್ಯ, ಇಲ್ಲೇನೇ ಮಾಡ್ತಿದ್ಯಾ? ಏನವ ಸುಮ್ನೆ ಕುತ್ಕೊಳ್ಳಂಗೂ ಇಲ್ವಾ? ಸುಮ್ನೆ ಕೂತಿದ್ರೆ ಪರವಾಗಿಲ್ಲ, ಸುಮ್ನೆ ಕುತ್ಕೊಂಡು ಏನಾದ್ರೂ ಮಸ್ಲತ್ ಮಾಡಿದ್ಯೋ ಕೆರ ಕಿತ್ತೋಯ್ತದೆ. ಅವ್ವಾ, ನನ್ಗೇನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಚೆನ್ನಾಗ್ ಗೊತ್ತದೆ. ನಿನ್ನ ಹತ್ರ ತಿಳ್ಕೋಬೇಕಾಗಿಲ್ಲ. ನಿನ್ನ ಅದು ಸರಿ ಬಿಡು. ಗಿಡವಾಗ್ ಬಗ್ಗದ್ದು ಮರವಾಗ್ ಬಗ್ಗಿತೆ ಅನ್ನೋ ಹಾಗೆ ಕಲ್ಸೋ ಟೈಮಲ್ಲಿ ಕಲಿಸ್ದೆ ಇವಾಗ ಬೊಂಬ ಹೊಡ್ಕೊಂಡ್ರೆ ಏನ್ ಬಂತು ಲಾಭ? ಅಂಬಿಕಾ ಅವ್ರೆ, ಈಗ ಏನಾಯ್ತು ಅಂತ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಏನು ಆಗ್ಬಾರ್ದು ಅಂತಾನೆ ಮಾತಾಡ್ತಿರೋದು. ನಿಶ್ಚಿತಾರ್ಥದಲ್ಲಿ ನಿಮ್ ಮಗಳು ಮಾಡಿದ ಅವಾಂತರನ ಮರ್ತ್ಬಿಟ್ರ? ಈಗೇನಾದ್ರೂ ಮದ್ವೆನಲ್ಲಿ ಮರ್ಯಾದೆ ತೆಗೆಯ ಕೆಲಸ ಮಾಡಿದ್ಲೋ ಚರ್ಮ ಸುಲಿಸ್ಬಿಡ್ತೀನಿ. ಹಲೋ, ಏನ್ ಮಾತಾಡ್ತಿದ್ದೀರಾ? ನೀವ್ ಚರ್ಮ ಸುಲಿತಿದ್ರೆ ನನ್ ಚಂಪಕಲ್ಲಿ ತಿಂತ ಕೂತಿರ್ತೀನ. ಜೈ, ಮಾತಾಡ್ಬೇಡ ನೀನು. ನೋಡಿ, ಸುಮ್ನೆ ಕಾಲ್ ಕೇರ್ಕೊಂಡು ಜಗಳಕ್ ಬರ್ಬೇಡಿ. ನನ್ನನ್ನ ಮೀರಿ ನನ್ನ ಮಗಳು ಏನು ಮಾಡಲ್ಲ. ನಿಮ್ ಮಗಳ ಮದುವೆಗೆ ನನ್ ಮಗಳಿಂದ ಯಾವ ತೊಂದರೆನೂ ಆಗಕ್ಕಿಲ್ಲ. ಆಹಾ, ಮಳ್ಳಿ ಮಳ್ಳಿ ಮಂಚಕ್ಕೆಷ್ಟು ಕಾಲು ಅಂದ್ರೆ ಮೂರು ಮತ್ತೊಂದು ಅನ್ನೋ ತರ ನೀನು. ಮಗಳನ್ನ ಮುಂದೆ ಚೂಬಿಟ್ಟು ಹಿಂದೆ ಅಮಾಯಕಿ ತರ ಬಿಲ್ಡಪ್ ತಗೋತಾ ಇದ್ಯಾ? ನನ್ಗೆಲ್ಲ ಗೊತ್ತಿದೆ ನಿಮ್ ನಾಟಕ. ರೀ, ನಾಲ್ಗೆ ಉದ್ದ ಆಗ್ತಿದೆ. ನಮ್ಮಮ್ಮನ ಬಗ್ಗೆ ಇನ್ನೊಂದು ಮಾತು ಹಗುರವಾಗಿ ಮಾತಾಡಿದ್ರು. ಏಯ್, ಮುಚ್ಚೆ ಬಾಯಿ ನೀನು. ಅಮ್ಮ ಮಗಳು ಇಬ್ರು ಸೇರ್ಕೊಂಡು ಏನ್ ನಾಟಕ ಆಡ್ತಿದ್ದೀರಾ? ಮಾವನ ಮೇಲೆ ಅಷ್ಟು ಪ್ರೀತಿ ಇದ್ದಿದ್ರೆ ಅವಕಾಶ ಬಂದಾಗ್ಲೇ ಒಪ್ಕೋಬೇಕಿತ್ತು. ಅದು ಬಿಟ್ಟು ಎಣ್ಣೆ ಬಂದಾಗ ಕಣ್ಮುಚ್ಕೊಂಡ್ರು ಅನ್ನೋ ಹಾಗೆ ಈಗ ನನ್ ಮಗಳ ಜೀವನ ಹಾಳು ಮಾಡೋದಕ್ ನೋಡ್ತಿದ್ಯಾ? ಏನಾದ್ರೂ ಬಾಲ ಬಿಚ್ಚಿದೆ ಅಂತ ಇಟ್ಕೋ. ಏನ್ರಿ ಮಾಡ್ತೀರಾ? ಏನ್ ಮಾಡ್ತೀರಾ? ಏನ್ ಹೊಡೆದ್ಬಿಡ್ತೀರಾ? ಮುಟ್ರಿ ನನ್ನ. ಏನ್ ಮುಟ್ಟೋದು ನಿನ್ನ? ಅಂಬಿಕಾ, ಏಯ್,
ನನ್ ಮೇಲೆ ಕೈ ಮಾಡ್ತೀಯ ನೀನು? ಅಂಬಿಕಾ ಅವರೇ, ಗೌರಮ್ಮ ನಿಂತ್ಕೊಳ್ಳಿ. ಬಿಡವ ದುರ್ಗ, ಇದನ್ನ ದೊಡ್ಡದ್ ಮಾಡೋದ್ ಬೇಡ. ಇದರಿಂದ ಈ ಮದ್ವೆಗೆ ಯಾವ ತೊಂದರೆ ಆಗೋದ್ ಬೇಡ. ಅಯ್ಯೋ, ಇವ್ರು ಬೇರೆ ಬಂದು ಏನಪ್ಪ ಮಾಡೋದಿವಾಗ? ಗೌರಮ್ಮ, ನಿಮ್ಮನ್ನ ಕೇಳ್ತಿರೋದು, ಏನಾಯ್ತು ಅಂತ ಹೇಳಿ. ಗೌರಮ್ಮ, ಏನ್ ನಡೀತು ಅಂತ ಹೇಳಿ ಅಂದೆ. ಏನಾದ್ರೆ ನಿನ್ಗೇನೆ? ಇದು ನಮ್ ಕುಟುಂಬದ ವಿಷಯ, ಏನೇ ಆದ್ರೂ ನಾವೇ ಇತ್ಯರ್ಥ ಮಾಡ್ಕೋತೀವಿ. ನಿನ್ ಕೆಲ್ಸ ಏನಿದೆ ನೋಡ್ಕೊಂಡ್ ಹೋಗು. ನಿನ್ ಕೆಲಸ್ತವಳು ಕೆಲಸ್ತವಳಾಗೆ ಇರೋದನ್ ಕಲಿ. ಲೀಲಾ ಮೇಡಮ್, ಇದು ನನ್ನ ಕೆಲ್ಸನ. ಮದ್ವೆ ಮನೇಲಿ ಏನೇ ಸಮಸ್ಯೆ ಬಂದ್ರೂ ನಾನೇ ಬಗೆಹರಿಸಬೇಕು ಅಂತ ಮೇಡಮ್ ಹೇಳಿದ್ದಾರೆ. ಅದೇ ನನ್ನ ಜವಾಬ್ದಾರಿ ಕೂಡ. ಗೌರಮ್ಮ, ನಿಮ್ಮನ್ನೇ ಕೇಳ್ತಿರೋದು, ಏನ್ ನಡೀತು ಅಂತ ಹೇಳಿ. ದುರ್ಗಾ, ಅವ್ರನ್ನೇನ್ ಕೇಳ್ತೀಯಾ? ನಾನ್ ಹೇಳ್ತೀನಿ ಕೇಳು. ನಾನು ನಮ್ಮಮ್ಮ ನಮ್ ಪಾಡಿಗಿದ್ರೆ ಆ ಚಾಂದಿನಿ ಮತ್ತೆ ಅವ್ರ ಅಮ್ಮ ಕಾಲ್ ಕಿರ್ಕೊಂಡು ಜಗಳ ಆಡಿದ್ದು ಅಲ್ದೆ ನಮ್ಮಮ್ಮನ ಮೇಲೆ ಕೈ ಮಾಡ್ತಾಳೆ. ಏನು ಕೈ ಮಾಡ್ಬಿಟ್ರ? ಅವತ್ ನಿಮ್ ಮಗಳು ಗೌರಮ್ಮನ ಮೇಲೆ ಕೈ ಮಾಡ್ದಾಗ್ಲೇನೆ ನಾಲ್ಕ ಬಾರಿಸ್ಬೇಕಾಗಿತ್ತು ನಾನು. ಪಾಪ ಹೋಗ್ಲಿ ಅಂತ ಕ್ಷಮಿಸಿದ್ರೆ ಇವತ್ ನೀವ್ ಕೈ ಮಾಡಿದಿರಾ? ಆದ್ರೆ ಇವತ್ತು ಕ್ಷಮೆ ಸಿಗುತ್ತ ಅಂತ ಅನ್ಕೋಬೇಡಿ, ಇವತ್ ಸಿಗೋದು ಶಿಕ್ಷೆನೆ. ಅಯ್ಯೋ, ಇಲ್ಲ ದುರ್ಗಾ, ಏನೋ ಕೋಪದಲ್ಲಿ ಇವ್ರ ಮೇಲೆ ಕೈ ಮಾಡ್ಬಿಟ್ಟೆ. ನಾನೀಗ್ಲೇ ಇವ್ರ ಹತ್ರ ಕ್ಷಮೆ ಕೇಳ್ತೀನಿ. ಮಾತಾಡ್ಬೇಡಿ. ಇವತ್ ನಿಮ್ಮನ್ ಕ್ಷಮಿಸಿದ್ರೆ ನಾಳೆ ಇನ್ನೊಬ್ರನ್ನ ಕ್ಷಮಿಸ್ಬೇಕಾಗುತ್ತೆ. ಹಾಗಾಗಕ್ಕೆ ನಾನ್ ಬಿಡಲ್ಲ. ಬೆಳೆಯೋ ಸಿರಿ ಮೊಳಕೆಲಿ ಅಂತ ಕೇಳಿಲ್ವಾ ನೀವು? ಅದನ್ನ ಈಗ್ಲೇ ಸರಿ ಮಾಡ್ಬೇಕು. ಗೌರಮ್ಮ ನೋಡಿ, ಯಾವತ್ತು ಯಾರ ಹತ್ರನು ಸಾಲ ಇಟ್ಕೋಬಾರ್ದು. ಅಲ್ಲಲ್ಲೇ ಚುಪ್ತ ಮಾಡ್ಬಿಡ್ಬೇಕು. ಅದು ಪ್ರೀತಿನೇ ಆಗ್ಲಿ ದ್ವೇಷನೇ ಆಗ್ಲಿ, ಕೊಟ್ಟಿದ್ದನ್ನ ಡಬಲ ಕೊಟ್ಬಿಡ್ಬೇಕು. ಆಗ್ಲಿ, ಕೊಟ್ಟವ್ರಿಗೂ ಸಮಾಧಾನ, ತಗೊಂಡವ್ರಿಗೂ ಖುಷಿ. ಕೊಡಿ ಗೌರಮ್ಮ, ಒಂದೇಟ್ಗೆ ಎರಡೇಟ್ ಕೊಡಿ. ದುರ್ಗಾ, ಏನು ಏನು ಅಂದೆ? ನೀವ್ ಕಷ್ಟದಲ್ಲಿದ್ದಾಗ ನಿಮ್ ಜೊತೆಲೇ ಇರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಆದ್ರೆ ಇವ್ರಿಗ್ ತೊಂದ್ರೆ ಆಗಿದೆ. ಇವ್ರ ಜೊತೆಲೂ ಇರ್ಬೇಕಾಗಿರೋದು ನನ್ ಧರ್ಮ, ನನ್ ಕರ್ತವ್ಯ. ಹಾಗಾದ್ರೆ ನಿನ್ ತಾಯಿ ಗೇಟ್ ಬೀಳುತ್ತೆ ಅಂತ ಪ್ರೀತಿ ಉಕ್ಕಿ ಹರಿತಿದ್ಯಾ? ಅದೇ ನಿಮ್ಮಮ್ಮ ಗೌರಮ್ಮನ ಮೇಲೆ ಕೈ ಮಾಡೋವಾಗ ಆ ಪ್ರೀತಿ ಎಲ್ಲಿ ಹೋಗಿತ್ತು ಚಾಂದಿನಿ ಅವರೇ? ಸ್ವಾರ್ಥ ಅಲ್ವಾ? ನೋಡಿ ಚಾಂದಿನಿ ಅವರೇ, ಹೆತ್ತವ್ರು ಮಾತ್ರ ಅಮ್ಮ ಅಲ್ಲ. ಆ ವಯಸ್ಸಲ್ಲಿ ಯಾರಿದ್ರು ಅವ್ರ ತಾಯಿನೇ. ಅವ್ರಿಗೂ ಪ್ರೀತಿ ತೋರಿಸ್ಬೇಕು, ಕನಿಷ್ಠ ಗೌರವನಾದ್ರೂ ಕೊಡ್ಬೇಕು. ಅದೇ ಮನುಷ್ಯತ್ವ. ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಿಮ್ಮಮ್ಮ ಗೌರಮ್ಮನ ಕೈಲಿ ಏಟ್ ತಿಂದು ಕ್ಷಮೆ ಕೇಳಿದ್ರೆ ಕ್ಷಮೆ ಸಿಗುತ್ತೆ. ಇಲ್ಲ ಅಂದ್ರೆ ನಿಮ್ಮಮ್ಮನ ಕೆನ್ನೆಗ್ ಬೀಳ್ಬೇಕಾಗಿರೋ ಏಟು ಈ ಮದ್ವೆಗ್ ಬೀಳುತ್ತೆ. ಆಮೇಲೆ ನಾನ್ ಜವಾಬ್ದಾರಿ ಅಲ್ಲ. ನಾನು ಇವ್ರನ್ನ ಕ್ಷಮಿಸ್ಬಿಡ್ತೀನಿ, ಇದನ್ನ ಇಲ್ಲಿಗೆ ಬಿಟ್ಬಿಡು. ನಿನ್ ಕೈ ಮುಗಿತ ಗೌರಮ್ಮ, ನೀವು ಕ್ಷಮಿಸಿದ್ರು ನಾನ್ ಕ್ಷಮಿಸಕ್ಕಿಲ್ಲ ಗೌರ. ಯಾವುದೇ ಕಾರಣಕ್ಕೂ ಈ ಮದ್ವೆ ನಡೆಯಕ್ಕಿಲ್ಲ.